ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೀವು ಟೈಟಲ್ ಹಾಗೂ ತಮ್ಮನೇಲಿ ನೋಡಿರ್ತೀರ, ಇವತ್ತು ನಮ್ಮಲ್ಲಿದೆ ಯಮಾ MT-15. ನೀವು ನೋಡ್ಬೋದು ಸಖತ್ ಮಾಸಿ ಲುಕ್ ಆಗಿದೆ. ಹಾಗೂ ಇದರಲ್ಲಿ ಮೇಜರ್ ಅಟ್ರಾಕ್ಷನ್ ಅಂದರೆ ಇದರ ಹೆಡ್ಲೈಟು. ಇದೊಂಥರ ನೋಡೋಕ್ಕೆ ಟ್ರಾನ್ಸ್ಫಾರ್ಮರ್ ಮೂವಿಯ ಆಪ್ಟಿಮಸ್ ಪ್ರೈಮ್ ಅಥವಾ ಬಂಬಲ್ ಬಿ ಲುಕ್ ಥರ ಇದೆ. ನೋಡೋದಕ್ಕೆ ಮಾತ್ರ ಒಂಥರ ಏಲಿಯನ್ ಲುಕ್ಕೇ. ನೋಡ್ಬೋದು ನೀವಿಲ್ಲಿ ಎಷ್ಟು ಸಖತ್ತಾಗಿದೆ ಅಂತ. ಹಾಗೂ ವಾಕ್ ಅರೌಂಡ್ ಲುಕ್ ನೋಡಿ ನೀವು ಯಾವ ಥರ ಕಾಣಿಸುತ್ತೆ. ರೆಡ್ ಅಲಾಯ್ ವೀಲ್ಸು ಹಾಗೂ ವೈಟ್ಗೆ ಕಲರ್ ಮ್ಯಾಚ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ನಿಮಗೆ ಇನ್ಬಿಲ್ಟ್ DRL ಲೈಟ್ಸ್ ಸಿಗುತ್ತೆ. ನಿಮಗೆ ಇಂಜಿನ್ ಆನ್ ಆದಾಗ ಅಷ್ಟೇ ಆನ್ ಆಗುತ್ತೆ. ನಾರ್ಮಲಾಗಿ ಇಂಜಿನ್ ಆಫ್ ಆಗ್ತಂದರೆ DRL ಲೈಟ್ಸ್ ಇಲ್ಲಿ ಐಬಿಮು ಲೋ ಬಿ ಅಂತಲ್ಲಿ ಎಲ್ಲ ಹೋಗುತ್ತೆ. ನಿಮಗೆ ತುಂಬ ಸಖತ್ತಾಗಿ ಕಾಣುತ್ತೆ, ಡೆವಿಲ್ ಲುಕ್ ಅಂತಲೇ ಹೇಳ್ಬೋದು. ಇದನ್ನು ಫ್ರಂಟಲ್ಲಿ ಗೋಲ್ಡನ್ ಕಲರ್ USD ಫಾಕ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೀನಿ. ಫ್ರಂಟ್ ಮಡ್ಗಾರ್ಡ್ ಎಲ್ಲ ಇಂಡಿಕೇಟರ್ಸ್ ಎಲ್ಲ ಹೆಲೋಜನ್ ಇಂಡಿಕೇಟರ್ಸ್ ಕೊಟ್ಟಿರ್ತಾರೆ. V2 ವರ್ಷನ್ ಇದು. R15 ಏನು ಡಿಫ್ರೆನ್ಸ್ ಕಾಣೋಲ್ಲ, ಸೇಮ್ ಇಂಜಿನೇ ಇರುತ್ತೆ. R15 ನಿಮ್ಗೆ ಏನಂದ್ರೆ ಏರೋಡೈನಾಮಿಕ್ಸ್ ಇರುತ್ತೆ. ಅದು ಫೇರಿಂಗ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಸ್ಪೋರ್ಟಿ ಲುಕ್ ಅಂತಲೇ ಹೇಳ್ಬೋದು. ಇದನ್ನು ಒಂದು ನಾರ್ಮಲ್ ಆಗಿ ಇದನ್ನು ಕಾಲೇಜ್ ಹುಡುಗರು ಆಗಲಿ ಯಾವುದೇ ಥರ ನಾರ್ಮಲ್ ಯೂಸಿಗೆ ತಗೋಬೋದು. ಇದನ್ನು ಬೆಸ್ಟ್ ಅಂತಲೇ ಹೇಳ್ಬೋದು. 155 ಸಿ ಸಿಯಲ್ಲಿ ಇದರಲ್ಲಿ ಯಮಹಾ ಅಂದರೆ ಸೈಕ್ ಕೊಟ್ಟಿರ್ತಾನೆ, ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ಥರದ್ದು. ಇದರಲ್ಲಿ VVA ಟೆಕ್ನಾಲಜಿ ಕೊಟ್ಟಿದ್ದಾನೆ, ಅದೇ ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಫ್ರಂಟಲ್ಲಿ ಟೈರ್ ನೋಡೋದಾದರೆ 100x86 ಟೈರ್ ಸಿಗುತ್ತೆ. ಹಾಗೂ 17-inch ಅಲವಿಲ್ ಕೊಟ್ಟಿರ್ತಾನೆ. ಇದರಲ್ಲಿ ಬೈಬ್ರೇ ಬ್ರೇಕ್ ಸಿಗುತ್ತೆ, ಡಿಸ್ಕ್ ಬ್ರೇಕ್ ನಿಮಗೆ. ಇದೇ ಸೈಡ್ ನೋಡಿದೆ ಫೇರಿಂಗ್ಸ್ ಎಲ್ಲ. ಇಲ್ಲಿ MT ಅಂತ ಲೋಗೋ ಇದೆ, MT-15 ಅಂತ ಇಲ್ಲಿ ಸ್ಟಿಕ್ಕರಿಂಗ್ ಎಲ್ಲ ಕೊಟ್ಟಿದ್ದಾರೆ. ಈ ಕಲರ್ ತುಂಬ ಮ್ಯಾಸಿವ್ ಆಗಿ ಕಾಣುತ್ತೆ ವೈಟು. ಇಲ್ಲಿ ಇಂಜಿನ್ ನೋಡೋದಾದರೆ 155 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ 4-stroke ಇಂಜಿನ್ ಇರುತ್ತೆ. ನಿಮಗೆ 18.1 BHP ಪವರ್ ಇರುತ್ತೆ. ಹಾಗೂ 14.1 NM ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ, ಹೈಯರ್ RPM ರೇಂಜ್ನಲ್ಲಿ ನಿಮಗೆ. ಹಾಗೂ ಇಲ್ಲಿ ನೋಡೋದಾದ್ರೆ ರೇಡಿಯೇಟ್ರ್ ಕೊಟ್ಟಿದ್ದಾರೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ರೇಡಿಯೇಟ್ರ್ ಕೊಟ್ಟಿದ್ದಾರೆ. ಇಲ್ಲಿ ಇಂಜಿನಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಸೈಲೆನ್ಸರ್ ನೋಡೋದಾದರೆ ಇಲ್ಲೆಲ್ಲ ಕಾರ್ಬನ್ ಫೈಬರ್ ಥರ ಕೊಟ್ಟಿದ್ದಾನೆ, ಅದು ಫೇಕ್, ಇದು ಪ್ಲಾಸ್ಟಿಕ್, ಇದ್ರ ಮೇಲೆ ಕೋಟಿಂಗ್ ಮಾಡಿದ್ದಾರೆ. ಹಾಗೂ ಸೈಲೆನ್ಸರ್ ನೋಡಿದ್ರೆ ಸಖತ್ತಾಗಿದೆ, ತುಂಬ ಅಟ್ರಾಕ್ಟಿವ್ ಕಾಣುತ್ತೆ ಇದರಲ್ಲಿ. ಹಾಗೂ ರೇಟರ್ ನೋಡೋದಾದರೆ 140x70 ಟೈರ್, 17-inch ಅಲಾಯ್ ಕೊಟ್ಟಿರ್ತಾನೆ. ಹಾಗೂ ಗುಡ್ ಸೈಜ್ ಬಂದು 220 mm. ಇದರಲ್ಲಿ ನಿಸನ್ ಡಿಸ್ಕ್ ಬ್ರೇಕ್ ಕೊಟ್ಟಿರ್ತಾನೆ. ಹಾಗೂ ಬ್ಯಾಕಲ್ಲಿ ನೋಡೋದಾದರೆ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾನೆ. ಹಾಗೂ ಹೆಲೋಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ, ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾನೆ ಬ್ಯಾಕಲ್ಲಿ ಅಥವಾ ಫ್ರಂಟಲ್ಲಿ. ಇದರಲ್ಲಿ ಸರಿ ಗಾರ್ಡ್ ಇನ್ಬಿಲ್ಟ್ ಇರುತ್ತೆ. ಇದರಲ್ಲಿ ನಿಮಗೆ ಓಪನ್ ಚೈನ್ಸ್ ಪ್ಯಾಕೆಟ್ ಇರುತ್ತೆ, ಅವಾಗವಾಗ ಲೂಬ್ ಮಾಡ್ತಾಯಿದ್ರೆ ಗಾಡಿ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಹಾಗೂ ಇಲ್ಲಿ ಯಮಹಾ ಅಂತ ಕೊಟ್ಟಿದ್ದಾರೆ, ಎಲ್ಲ ಫುಡ್ ಪ್ಯಾಕ್ಸ್ ಎಲ್ಲ ಮೆಟಲ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 6-speed ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗುತ್ತೆ, 1 down ಹಾಗೂ 5 up ಸಿಗುತ್ತೆ ನಿಮಗೆ. ಇಲ್ಲಿ ಗಾರ್ಡ್ ಎಲ್ಲ ಇದು ಅಡಿಷ್ನಲ್ ಆಗಿ ಹಾಕ್ಸಿರೋದು, ಇವರು ಅಡಿಷ್ನಲ್ ಆಗಿ ಸೇಫ್ಟಿಗೋಸ್ಕರ ಮಾಡಿಸ್ತಾರೆ, ಫೇರಿಂಗ್ಸ್ ಹಾಳಾಗಬಾರ್ದು ಅಂತ. ಇದರಲ್ಲಿ ನಿಮಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರು ಸಿಗುತ್ತೆ ನಿಮಗೆ. ಹಾಗೂ ಬ್ಯಾಕಲ್ಲಿ ನೋಡಿದರೆ ಮೊನೋಸ್ಟಾಕ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ನೋಡ್ಬೋದು LCD ಡಿಸ್ಪ್ಲೇ ಕೊಟ್ಟಿರ್ತಾನೆ, ನಿಮಗೆ ಡಿಜಿಟಲ್ ಸ್ಪೀಡೋಮೀಟ್ರ್ ಅನ್ಬೋದು. ಹಾಗೂ ನಿಮಗೆ ಇಲ್ಲಿ ಡಿಜಿಟಲ್ ಸ್ಪೀಡೋಮೀಟ್ರ್ ನೋಡ್ಬೋದು, ಇಲ್ಲಿ RPM ತೋರಿಸುತ್ತೆ, ಇಲ್ಲಿ ಗೇರ್ ಇಂಡಿಕೇಷನ್ ತೋರಿಸುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ಸಿಗುತ್ತೆ ನಿಮಗೆ. ಇಲ್ಲಿ ನೋಡೋದಾದರೆ ಓಡೋಮೀಟರ್ ಇದೆ, ಟ್ರಿಪ್ ಎ, ಟ್ರಿಪ್ ಬಿ, ಹಾಗೂ ಟೈಮಿಂಗ್ಸ್ ಕೂಡ ತೋರಿಸುತ್ತೆ. ಟೋಟಲ್ ಎಷ್ಟು ಮೈಲೇಜ್ ಕೊಡುತ್ತೆ ಅಂತಲೂ ಇಲ್ಲಿ ತೋರಿಸುತ್ತೆ ನಿಮಗೆ, ಆ್ಯಾವ್ರೇಜ್ ಆಗಿ ಸ್ಪೀಡ್ ಎಷ್ಟು ಓಡ್ತಿದೆ ಅಂತ ಸ್ಪೀಡೋಮೀಟ್ರದು. ಇಲ್ಲಿ ಫ್ಯೂಯಲ್ ಎಕಾನಮಿ ಎಷ್ಟಿದೆ ಅಂತಲೂ ತೋರಿಸುತ್ತೆ ನಿಮಗೆ. ಮ್ಯಾಕ್ಸಿಮಮ್ ಇನಫ್ ನಿಮಗೆ 155 cc ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಇದರಲ್ಲಿ ಹೇಳೋಕ್ಕೆ ಮಾತ್ರ 155 cc, ಅದೇ ಪವರ್ ಮಾತ್ರ ಸೈಕ ಕೊಟ್ಟಿದ್ದಾನೆ. ಇದರಲ್ಲಿ VVA ಟೆಕ್ನಾಲಜಿ ಇರುತ್ತಲ್ಲ, ಅದಕ್ಕಾಗಿ ನಿಮಗೆ ಹೈ ಪರ್ಫಾರ್ಮೆನ್ಸ್ ಇರುತ್ತೆ. ನಿಮಗೆ VVA ಅಂದರೆ ವೇರಿಯಬಲ್ ವಾಲ್ ಆ್ಯಕ್ಚುಯೇಷನ್ ಅಂತ ಕರೀತಾರೆ. ಗಾಡಿ ಮಾತ್ರ ಸೈಕ ಬೊಂಬಾಟ ಕಾಣುತ್ತೆ ನಿಮಗೆ. ಇಲ್ಲಿ ಸೈಡ್ ಲುಕ್ ನೋಡ್ಬೋದು, ನಿಮಗೆ ಅಲಾಯ್ ವೀಲ್ಸ್ ಮಾತ್ರ ಸೈಕ ಕೊಟ್ಟಿದ್ದಾನೆ. ಸಿಲ್ವರ್ ಕಲರ್ ಆಗಿದ್ರು ನಿಮಗೆ, ಆರೆಂಜ್ ಕಲರ್ ಅಲಾಯ್ ವೀಲ್ ಕೊಟ್ಟಿರ್ತಾನೆ. ಇದೇ ನಿಮಗೆ ಮೇಜರ್ ಆಗಿ ಅಟ್ರಾಕ್ಟಿವ್ ಕಾಣೋದು ನಿಮಗೆ. ಹಾಗೂ ಫ್ರಂಟ್ ಲುಕ್ ಮಾತ್ರ ಮಸಿ ಅಂತಲೇ ಹೇಳ್ಬೋದು ಇದನ್ನು. ಇದರಲ್ಲಿ ನೀವು ಸೀಟ್ ಹೈಟ್ ನೋಡೋದಾದರೆ 810 mm ಇರುತ್ತೆ ನಿಮಗೆ. ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm ಇರುತ್ತೆ ನಿಮಗೆ. ಇಲ್ಲಿ ನಿಮಗೆ ಹ್ಯಾಂಡಲ್ ಬಾರ್ಸಲ್ಲಿ ಏನು ಅಷ್ಟೇನು ಕೊಟ್ಟಿಲ್ಲ, ಇಲ್ಲಿ
ಐ ಬಿಎಂ ಪಾಸಿಂಗ್ ಎಲ್ಲ ಕೊಟ್ಟಿರ್ತಾನೆ, ಪಾಸಿಂಗ್ ಎಲ್ಲ ಡಬಲ್ ಟ್ಯಾಪ್ ಮಾಡಿದ್ರೆ ಅಷ್ಟೇ ಪಾಸಿಂಗ್ ಬರುತ್ತೆ ನಿಮ್ಗೆ ಇಲ್ಲಿ. ಅವು ಇಲ್ಲಿ ಹಾರ್ನ್ ಇಲ್ಲಿ ಕೊಟ್ಟಿದ್ದಾನೆ, ಎಲ್ಲ ಗಾಡಿ ಚೇಂಜ್ ಮಾಡಿದ್ದಾನೆ. ಅವು ಇಂಡಿಕೇಟರ್ಸ್ ಇಲ್ಲಿ ತಳಗಡೆ ಕೊಟ್ಟಿದ್ದಾನೆ, ಈಗ ಶಿಫ್ಟ್ ಆಗಿದೆ ಅದು. ಹಾರ್ನ್ ಮೇಲೆ ಹಾರ್ನ್ ತಳಗಡೆ ಇರಬೇಕು, ಇಂಡಿಕೇಟರ್ ಸಿಗ್ನಲ್ಸ್ಗಳು ಮೇಲೆ ಇರಬೇಕು. ಆದರೆ ಇದರಲ್ಲಿ ರಿವರ್ಸ್ ಬಂದು ಅಪ್ಕಮಿಂಗ್ ಬೈಕ್ಸಲ್ಲೆಲ್ಲ ನಿಮಗೆ ತಳಗಡೆನೆ ಕೊಟ್ಟಿರ್ತಾರೆ. ಅವು ಎಲ್ಲ ಅಡಿಷ್ನಲ್ ಆಗಿ ಮೊಬೈಲ್ ಹೋಲ್ಡರ್ಲ್ಲಿ ಅಡಿಷ್ನಲ್ ಹಾಕ್ಸಿರೋದು. ಹೈಯರ್ ರೇಂಜ್ ಆರ್ ಪಿ ಎಮ್ನಲ್ಲಿ ನಿಮಗೆ 7500 ವಾಲ್ವ್ ಓಪನ್ ಆಗುತ್ತೆ ನಿಮಗೆ. ಈಗ ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೇಳಿ. ಟೆನ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ ನಿಮಗೆ. 50 ಮೈಲೇಜ್ ಕೊಟ್ಟರು ಅರೌಂಡ್ ನೀವು 500 ಕಿಲೋಮೀಟರ್ಸ್ ಹೋಗ್ಬರ್ಬೋದು ನೀವು. ಈಗ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋಣ. ಇದರಲ್ಲಿ ನಿಮಗೆ ಮೈಲೇಜ್ ನೋಡೋದಾದರೆ 53 ಕೊಡುತ್ತೆ. ಮ್ಯಾಕ್ಸಿಮಮ್ ಏನಪ್ಪ ನಿಮಗೆ ಕರೆಕ್ಟಾಗಿ ಕ್ರೂಸ್ ಮಾಡ್ತಾ ಇದ್ರೆ ನಿಮಗೆ ಲೈವ್ ಇಲ್ಲಿ ಕಿಲೋಮೀಟರ್ ತೋರಿಸುತ್ತೆ ನಿಮಗೆ ಇಲ್ಲಿ. ಹಾಗೂ ಓಡೋಮೀಟರ್ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂತಲೂ ತೋರಿಸುತ್ತೆ. ಹಾಗೂ ಟೈಮಿಂಗ್ಸ್ ಕೂಡ ಲೈವ್ ಆಗಿ ನಿಮಗೆ ಎಷ್ಟು ಸ್ಪೀಡಲ್ಲಿ ಇರ್ತೀರ ಅಷ್ಟು ಮೈಲೇಜ್ ಅದು ಲೈವ್ ಆಗೇ ತೋರಿಸುತ್ತೆ ನಿಮಗೆ. ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಯಮಹಾದಲ್ಲಿ ಪರ್ಫಾರ್ಮೆನ್ಸ್ ಆಗಲಿ ಮೈಲೇಜ್ ಆಗಲಿ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಯಾವುದೇ ಥರ ತೊಂದರೆನೇ ಇಲ್ಲ ನಿಮಗೆ ಮೈಲೇಜ್ಗಾಗಿ. ನಿಮಗೆ ವಿ ವಿ ಎಲ್ಲಿ ನಿಮಗೆ ಟೆಕ್ನಾಲಜಿ ಮಾತ್ರ ಮಾಸಿ ಆಗಿದೆ ಅದು ಮಾತ್ರ ವಿ ವಿ ಎ. ಬಂಬಾಟ್ ಆಗಿದೆ ಗುರು ಗಾಡಿ ಮಾತ್ರ ಅಲ್ಟಿಮೇಟ್ ಅನ್ಬೋದು ಈ ಗಾಡಿ. ನಿಮಗೆ ಓಡಿಸ್ತಾ ಇದ್ರೆ 155 ಸಿ ಸಿ ಅನ್ನೋ ರೀತಿನೇ ಇಲ್ಲ, ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಈ ಗಾಡಿ ನಿಮಗೆ. ಈ ಬ್ರೇಕಿಂಗ್ ಸ್ವಲ್ಪ ನೋಡೋಣ. ಓ ನಿಮಗೆ ಫ್ರಂಟಲ್ಲಿ ಮಾತ್ರ ಸಿಂಗಲ್ ಚಾನಲ್ ಎಬಿಎಸ್ ಸಿಗುತ್ತೆ ನಿಮಗೆ. ಅವು ಬ್ಯಾಕಲ್ಲಿ ನಿಮಗೆ ಡಿಸ್ಕ್ ಅಷ್ಟೇ ಸಿಗೋದು, ನಿಸಾನ್ ಕಂಪ್ನಿದು. ಆದರೆ ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ ಇದೆ ನಿಮಗೆ. ಸಿಟಿಯಲ್ಲಿ ನಿಮಗೆ ಏಳು ಮಾಡಿಸಿದ ಗಾಡಿನ ಅಂತಲೇ ಹೇಳ್ಬೋದು. ಇದ್ರ ಮೈಲೇಜು ಈಗ ಬೈಕ್ ಓನರ್ ಹೇಳಿರೋ ಪ್ರಕಾರ ಅವರು 60-70 ಆ್ಯವರೇಜಲ್ಲಿ ಓಡಿಸ್ತೀನಿ ಅಂದರೆ 60-63 ಕಿಲೋಮೀಟರ್ಸ್ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಹೈವೇನಲ್ಲಿ ನಾವು ಎರಂಬಿರಿ ಓಡಿಸ್ತೀವಪ್ಪ 120-130 ಅಂದರೂ ಮಿನಿಮಮ್ ಅಂದರೂ 45 ಬರುತ್ತಂತೆ. ಸೊ ಮೈಲೇಜು ಎಕ್ಸಲೆಂಟ್ ಆಗಿದೆ, ನೋ ಕಮೆಂಟ್ಸ್ ಅಬೌಟ್ ಇಟ್. ಬನ್ನಿ ಇನ್ನು ಪರ್ಫಾರ್ಮೆನ್ಸ್ ಹೇಗಿದೆ ಒಂದು ರೌಂಡ್ ಹೋಗ್ಬರೋಣ, ಒಂದು ರೌಂಡ್ ಹೋಗ್ಬರ್ತೀನಿ. ಓಟ್ ಬತ್ತಿಯಾ ಟಾಟಾ ಓಟ್ ಬಾ. ಟಾರ್ಕ್ ಗುರು ಇನಿಷಿಯಲ್ ಟಾರ್ಕ್ ಮಾತ್ರ ಎಕ್ಸಲೆಂಟ್ ಆಗಿದೆ. ವಾವ್ ಏನು ಪಿಕಪ್ ಒಳ್ಳೆ ಮಜಾ ಬರ್ತಾ ಇದೆ ಗಾಡಿ ಓಡ್ಸಕ್ಕೆ. ಅದು ಸಸ್ಪೆನ್ಷನ್ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿದೆ, ಸಸ್ಪೆನ್ಷನ್ ತುಂಬ ಹಾರ್ಡ್ ಆಗಿದೆ. ಇದು ಏನಪ್ಪ ಅಂದರೆ ಬಂಪಿ ರೋಡ್ಸಲ್ಲಿ ಓಡಿಸ್ಬೇಕಾದ್ರೆ ನಿಮಗೆ ಸ್ಮೂತ್ ಫೀಲ್ ಆಗಲ್ಲ, ರಫ್ ಆಗಿದೆ ಇದು, ರಗ್ಗಡ್ ಆಗಿದೆ ಮಾತ್ರ. ಹಾಗೆ ಇನ್ನು ಹ್ಯಾಂಡ್ಲಿಂಗ್ ವೈಸ್ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಸಿಟಿಯಲ್ಲಿ ಓಡ್ಸಕ್ಕೆ ಮಾತ್ರ ಹೇಳಿ ಮಾಡ್ತಿದಂತ ಗಾಡಿ. ಏ ಬರ್ತೀಯಾನ ರೇಸ್ ಹೊಡೆಯಣ, ಬರ್ತೀಯ ರೇಸ್ ಹೊಡೆಯಣ, ವಿಡಿಯೋ ಮಾಡ್ತೀನಿ ಬಾ, ಹೋಗೋಣ ಬಾ. ನೀನಪ್ಪ ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ ಬಾ. MT50ನಾ? ಹೆಂಗೈತ ಗಾಡಿ, ಚೆನ್ನಾಗೈತಾ? ನಂಗೆ ಸೂಟ್ ಹಾಕತ್ತ ಬರ್ರಿ ಫ್ರೆಂಡ್ಸ್. ನಮ್ಮ ಹುಡುಗನ ಸೈಕಲ್ ಜೊತೆಗೆ ರೇಸ್ ಮಾಡೋಣ. ನೋಡ್ಬೋದು 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಹುಡುಗ ಇವಾಗ. ಬಾ ಸೂಪರ್, ಕೈ ಬಿಟ್ಟೆಲ್ಲ ಗಾಡಿ ಓಡಿಸ್ತಾ ಇದ್ದಾನೆ. ವಾ ವಾ ನೈಸ್, ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಓ ನಿಧಾನ, ಬಾಯ್ ಬಾಯ್. ಸೊ ಬೈಕ್ ಬ್ರೇಕಿಂಗ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು, ಎಲ್ಲನೂ ಕೂಡ ಆಸಮ್ ಆಗಿದೆ. ಅದೆಲ್ಲದಕ್ಕಿಂತ ಮೇನ್ ಆಗಿ ಇದ್ರ ಮೈಲೇಜು, ಮೈಲೇಜ್ ಕೇಳಿನೆ ಎಲ್ಲರೂ ದಂಗಾಗ್ಬೋದು. ಇದ್ರ ಮೈಲೇಜು ನಾನು 130-125 ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಅಸ್ಲಿ ಮೈಲೇಜೇ ಬೇರೆ ಇದೆ. ಸೊ ಎಕ್ಸಲೆಂಟ್. ಈ ಬೈಕ್ನ ಪ್ರೊವೈಡ್ ಮಾಡಿದಂಥ ನಮ್ಮ ಫ್ರೆಂಡ್ ಕಾರ್ತಿಕ್ ಅವರಿಗೆ ಧನ್ಯವಾದಗಳು.